ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಪ್ರವೇಶಿಸಲು ಬಿಜೆಪಿಯಲ್ಲಿ ಮೂವರಿಗೆ ಅವಕಾಶ ಇದೆ. ಆದರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ 40ಕ್ಕೂ ಹೆಚ್ಚು. ಈಗ ಮೂವರ ಹೆಸರನ್ನು ಬಹುತೇಕ ಫೈನಲ್ ಮಾಡಲಾಗಿದೆ. ಹಾಗಾದರೆ ಕೇಸರಿ ಕೋಟೆಯಲ್ಲಿ ಯಾರ್ಯಾರಿಗೆ MLC ಟಿಕೆಟ್ ಒಲಿದಿದೆ ಎಂಬುದರ ಡೀಟೇಲ್ಸ್ ನಿಮ್ಮ ಮುಂದೆ. ಬಿಜೆಪಿಯಿಂದ ಮೇಲ್ಮನೆಗೆ ಮೂವರ ಲಿಸ್ಟ್ ಫೈನಲ್. ಮಂಡ್ಯ ಬಿಟ್ಟುಕೊಟ್ಟ ಸುಮಲತಾಗೆ MLC ಗಿಫ್ಟ್. ನಾಳೆಯೇ ಬಿಜೆಪಿಯಿಂದ ಅಧಿಕೃತ ಘೋಷಣೆ ಸಾಧ್ಯತೆ. ಮೂರು ದಿನಗಳಲ್ಲಿ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಆ ಪೈಕಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿಗೆ 3 ಹಾಗೂ ಜೆಡಿಎಸ್ಗೆ 1 ಸ್ಥಾನ ನಿರಾಯಾಸವಾಗಿ ಲಭಿಸಲಿದೆ. ಬಿಜೆಪಿಯಲ್ಲಿ 40 ಜನರ ಹೆಸರು ಚರ್ಚೆಯಾಗಿದ್ದು ಅಂತಿಮವಾಗಿ ಮೂವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾ ಅಂಬರೀಶ್ ಕೊನೆ ಕ್ಷಣದಲ್ಲಿ ಬಂಡಾಯ ಬೀಳದೆ ಎನ್ಡಿಎಗೆ ಬೆಂಬಲ ನೀಡಿದರು. ಇದಕ್ಕೆ ಪ್ರತಿಯಾಗಿ ಈಗ ಪರಿಷತ್ ಟಿಕೆಟ್ ನೀಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಎನ್ನುವ ಮಾಹಿತಿ ಇದೆ. ಕೇಸರಿ ಕೋಟೆಯಲ್ಲಿ MLC ಟಿಕೆಟ್ಗೆ ರಘುನಾಥ್ ಮಲ್ಕಾಪುರೆ, ಸಿಟಿ ರವಿ ಸೇರಿದಂತೆ ಹಲವರು ಆಕಾಂಕ್ಷಿಗಳಾಗಿದ್ದರು. ಆದರೆ ಹೈಕಮಾಂಡ್ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಮಣೆ ಹಾಕಿದೆ. ಬಸವರಾಜ್ ಹೊರಟ್ಟಿ ಜೆಡಿಎಸ್ ತೊರೆದು ಬಂದ ನಂತರದಲ್ಲಿ ಬಿಜೆಪಿಯಲ್ಲಿ ನಾಗರಾಜ್ ಅವಕಾಶ ವಂಚಿತರಾಗಿದ್ದರು. ಆದಾಗ್ಯೂ ನಾಗರಾಜ್ ತಾಳ್ಮೆಯಿಂದಲೇ ಪಕ್ಷದ ಪರ ಕೆಲಸ ಮಾಡುತ್ತಲೇ ಬಂದಿದ್ದಾರೆ. ಹೀಗಾಗಿ ಈಗ ಅವರಿಗೂ ಪರಿಷತ್ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಎನ್ನುತ್ತಿವೆ ಪಾರ್ಟಿ ಮೂಲಗಳು. ABVPಯಿಂದ ಪರಿಷತ್ ಸಚೇತಕ ಸ್ಥಾನದವರೆಗೆ ಪಕ್ಷದ ಪರ ಸದಾ ಧ್ವನಿ ಎತ್ತುತ್ತಲೇ ಬಂದಿರುವ ಎನ್ ರವಿಕುಮಾರ್ ಅವರಿಗೆ ಪುನರ್ ಆಯ್ಕೆಗೆ ಬಿಜೆಪಿ ವೇದಿಕೆ ನೀಡಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಇದುವರೆಗೂ ಅಧಿಕೃತ ಪಟ್ಟಿ ರಿಲೀಸ್ ಮಾಡಿಲ್ಲ. ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಎಂದು ಕೆಲ ಆಕಾಂಕ್ಷಿಗಳು ಕಾಯ್ದಿದ್ದಾರೆ. ನಟಿಯರಾದ ಶ್ರುತಿ, ತಾರಾ ಅನುರಾಧ, ಮಾಳವಿಕಾ ಅವಿನಾಶ್, ಮಹಿಳಾ ಘಟಕದ ಗೀತಾ ವಿವೇಕಾನಂದ ಸೇರಿದಂತೆ ಹಲವರು ಪರಿಷತ್ ಪ್ರವೇಶದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿ ನಾಯಕರು ಘೋಷಿಸುವ ಪಟ್ಟಿ ಇನ್ನೇನಾದರೂ ಅಚ್ಚರಿ ಹುಟ್ಟಿಸುತ್ತಾ ಅಂತ ಹಲವರು ಆಸೆ ಕಂಗಳಿಂದ ನಿರೀಕ್ಷಿಸುತ್ತಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.